ಮುಂಚೆನೆ ಉಸಿರಿ ಉಸಿರಿ ಅಂತ ಸಿನಿಮಾ ನೋಡ್ಕೊಂಡ್ ಬಂದೆ. ರಾಜೀವ್ ಅವ್ರ ಪರ್ಫಾರ್ಮೆನ್ಸ್ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಟೋಟಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಮಂಜು ಅವರು ಕಾಮಿಡಿ ಟೈಮಿಂಗ್ ಸಖತ್ತಾಗಿದೆ. ಅಂಡ್ ಲಾಸ್ಟ್ ಅಲ್ಲಿ ಒಂದು ಫುಲ್ ಎಮೋಷನಲಿ ಇರುವಂತ ಸಿನಿಮಾ ಇದು. ಆಕ್ಚುಲಿ ಹಿಂದೂ ಮುಸ್ಲಿಂ ಒಂದು ಇದನ್ನ ಇಟ್ಕೊಂಡು ಮಾಡಿರೋದು ಸಬ್ಜೆಕ್ಟ್ ಇದು. ಸೊ ಟೋಟಲಿ ಎಮೋಷನಲಿ ಹಿಟ್ ಆಗುವಂತ ಸಿನಿಮಾ ಇದು. ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ರಾಜೀವ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಚಿತ್ರ ತುಂಬಾ ಚೆನ್ನಾಗಿದೆ. ಈಗಷ್ಟೇ ಉಸಿರೆ ಉಸಿರೆ ಚಿತ್ರ ನೋಡ್ಕೊಂಡು ನಾನು ಹೊರಗೆ ಬರ್ತಾ ಇದ್ದೀನಿ. ಅಂಡ್ ಒಳ್ಳೆ ಅದ್ಭುತ ಚಿತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಹಾಫ್ ಕೂಡ ಅಷ್ಟೇ ಚೆನ್ನಾಗಿದೆ. ಅಂದ್ರೆ ಕಂಪ್ಲೀಟ್ ಎಂಟರ್ಟೈನಿಂಗ್ ತರ ಹೋಗುತ್ತೆ, ಎಲ್ಲೂ ಬೋರ್ ಅಂತ ಅನ್ಸಲ್ಲ. ಅಷ್ಟು ದೊಡ್ಡ ತಾರಾ ಬೆಳಗಾನೆ ಇಡೀ ಚಿತ್ರದಲ್ಲಿದೆ. ಅಂಡ್ ಬ್ರಹ್ಮಾನಂದಂ ಸರ್ ಆಕ್ಟಿಂಗ್, ಆಲಿ ಸರ್ ಆಕ್ಟಿಂಗು, ಮಂಜು ಪಾವಗಡ, ತಾರಾ ಮ್ಯಾಡಮ್ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ಗೆ ಕಂಪ್ಲೀಟ್ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಎಲ್ಲರೂ ಬಂದು ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ, ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಎಸ್ಪೆಷಲಿ ನನಗೇನು ಇಷ್ಟ ಆಯ್ತು ಅಂದ್ರೆ ಒಂದು ಸೆನ್ಸಿಟಿವಿಟಿ ಕಡೆ ಗಮನ ಹರಿಸಿದ್ದಾರೆ. ರೋಡ್ ಆಕ್ಸಿಡೆಂಟ್ಸ್ ಆಗುವಾಗ ನಮ್ಮ ಜನ ವಿಡಿಯೋ ಮಾಡೋದಾಗಿರ್ಬೋದು, ಫೋಟೋ ತಕೊಂಡು ನಿಂತ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಇದೇ ಹ್ಯಾವ್ ಟು ಕಾನ್ಸಂಟ್ರೇಟ್. ಸೆನ್ಸಿಟಿವಿಟಿ ಅನ್ನೋದು ಒಂದು ಇರುತ್ತಲ್ವಾ, ಫೋಟೋಸ್ ವಿಡಿಯೋಸ್ ಆಮೇಲೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಬಿಟ್ಟು ಯಾರಿಗೆ ನೀಡಿರುತ್ತೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಅದು ಆ ಮೆಸೇಜ್ ನ ತುಂಬಾ ದೊಡ್ಡ ಸೆಲೆಬ್ರಿಟಿ ಆಗಿರೋ ಕಿಚ್ಚ ಸುದೀಪ್ ಸರ್ ಕೊಟ್ಟಿರೋದ್ರಿಂದ ಮೇ ಬಿ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಅದೊಂದು ಮೆಸೇಜ್, ತುಂಬಾ ಬ್ಯೂಟಿಫುಲ್ ಮೆಸೇಜ್ ನ ಕ್ಲೈಮ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಡೀ ಚಿತ್ರತಂಡಕ್ಕೆ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಐ ಆಮ್ ಶೋರ್ ಚೆನ್ನಾಗಿದೆ ಚಿತ್ರ. ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲೇ ಸಿನಿಮಾನ ನೋಡಿ. ಎಲ್ಲಾ ಕ್ಯಾರೆಕ್ಟರ್ಸ್ ಅದ್ರದೇ ಅಂತ ಇಂಪಾರ್ಟೆನ್ಸ್ ಇದೆ. ನಾನೊಂದು ಡಾಕ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೀನಿ. ಅಂಡ್ ಅದ್ರದೇ ಆದಂತ ಇಂಪಾರ್ಟೆನ್ಸ್ ಖಂಡಿತ ಇದೆ ಎಲ್ಲಾ ಕ್ಯಾರೆಕ್ಟರ್ಸ್ಗೂ. ಯಾರು ಸುಮ್ನೆ ಬಂದು ಹೋಗುತ್ತಾರೆ ಸ್ಕ್ರೀನ್ ಮೇಲೆ ಅಂತ ಅನ್ಸಲ್ಲ. ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ ಜಸ್ಟಿಸ್ ಮೇಡ್ ಜಸ್ಟಿಸ್ ವೆಲ್. ಸೊ ಎಲ್ಲರೂ ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಹರ್ಸಿ ಬೆಳ್ಸಿ. ಥ್ಯಾಂಕ್ ಯು. ಉಸಿರೆ ಉಸಿರೆ ಅಂತ ಒಂದು ಚಿತ್ರ ನೋಡ್ಕೊಂಡ್ ಬಂದೆ. ತುಂಬಾ ಖುಷಿ ತರುವಂತ ಸುದ್ದಿ. ಈ ತರ ಸಂದೇಶವನ್ನು ಈ ಕಾಲದಲ್ಲಿ ಮೂವಿ ಮಾಡಿದ್ದಾರೆ ನಮ್ಮ ರಾಜೀವ್ ಅವರು. ಒಂದು ಅಲ್ಟಿಮೇಟ್ ಮೂವಿ ಅಂತಾನೆ ಹೇಳ್ಬೋದು. ಫೈಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಆ ಒಂದು ಚೂರು ಒಂದು ಇದಕ್ಕೂ ಇಲ್ಲ. ಸೆಕೆಂಡ್ ಹಾಫ್ ಪೂರ್ತಿ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಸುದೀಪ್ ಅಣ್ಣ ಬಂದಾಗ ಮಾತ್ರ ಸೂಪರ್ ಮೂವಿ. ಈಗ ಬೆಂಗಳೂರಿನಲ್ಲಿ ಏನ್ ನಡೀತಿದೆ ಅಂದ್ರೆ ಆಕ್ಸಿಡೆಂಟ್ ಆದಾಗ ಎಲ್ಲರೂ ವಿಡಿಯೋ ಲೈಕ್ಸ್ಗೋಸ್ಕರ ಸೋಷಿಯಲ್ ಮೀಡಿಯಾಗೋಸ್ಕರ ಯೂಸ್ ಮಾಡ್ಕೋತಾರೆ. ಸುದೀಪ್ ಅಣ್ಣ ಬಂದು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಒಂದು ಸ್ಟಾರಿಗೆ ಪ್ರೈವೇಸಿ ಕೊಡೋದಾಗಿರ್ಲಿ, ಜನರು ಯಾರ್ಯಾರು ಫಸ್ಟು ಈಗ ಆಕ್ಸಿಡೆಂಟ್ ಆದಾಗ ಯಾರು ಹೆಲ್ಪ್ ಮಾಡೋದಾಗಿರ್ಲಿ, ಆಂಬುಲೆನ್ಸ್ ವ್ಯವಸ್ಥೆ ಮಾಡೋದಾಗಿರ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರೆ. ಸಾಧು ಕೋಕಿಲ ಅವರು ಮತ್ತೆ ತೆಲುಗು ಆಕ್ಟರ್ಸ್ಗಳೆಲ್ಲ ಬಂದು ಆಕ್ಟ್ ಮಾಡಿದ್ರೆ ಒಂಥರ ಒಂದು ಬೇರೆ ರೀತಿನೇ ಒಂದು ಅಲ್ಟಿಮೇಟ್ ಮೂವಿ ಅಂತ ಹೇಳ್ಬೋದು. ಅಂದ್ರೆ ಸೋಡೆ ಓಡುದಂತ ನನ್ನ ಜನ ಬಂದು ನೀವು ಗೆಲ್ಸ್ಬೇಕಂತ ಕೇಳ್ಕೋತೀನಿ. ಥ್ಯಾಂಕ್ ಯು. ಅವ್ರ ಬಗ್ಗೆ ಹೇಳಕ್ಕಾಗಲ್ಲ. ಅವರು ಇದ್ರಲ್ಲಿ ಏನಪ್ಪ ಕ್ರಿಕೆಟ್ ಅಲ್ಲೂ 64 ಹೊಡಿತಾರೆ, ಇದು ಮೂವಿಲೂ ಅಷ್ಟೇ ಫೈಟ್ ಅಲ್ಲಿ 64 ಹೊಡಿತಾನೆ ಇದ್ರೆ. ಅವ್ರ ಆಕ್ಟಿಂಗ್ ಬಗ್ಗೆ ಹೇಳಕ್ಕಾಗಲ್ಲ. ಇನ್ನು ಒಂದು ಹೊಸ ಮೂವಿ ಅಂತ ಹೇಳಕ್ಕ ತುಂಬಾ ಅಲ್ಟಿಮೇಟ್ ಮೂವಿ ಅಂತಾನೆ ಹೇಳ್ಬೋದು. ಅವ್ರ ಕಾಮಿಡಿ ಕಾಮಿಡಿಲಿ ತುಂಬಾ ನಾವು ಸಾಧು ಕೋಕಿಲ ಕಾಮಿಡಿ ಅವ್ರನ್ನ ಕಾಮಿಡಿ ಬರುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ, ಆದ್ರೆ ಮಂಜು ಪಾವುಡ ಅವ್ರ ಕಾಮಿಡಿ ಬಂದಿತ್ತು. ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ, ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ. ಉಸಿರೇ 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 ಅವಾಗ್ಲೇ ನಮ್ಮ ಬಾಸ್ ದೀಪನ್ನ ಈ ಉಸಿರೇ ಉಸಿರ ಅಂತ ಸಾಂಗ್ ಅವಾಗ್ಲೇ ಬಿಟ್ಬಿಟ್ಟು ಟ್ರೆಂಡ್ ಮಾಡ್ಬಿಟ್ಟು ಹೋಗಿದ್ದಾರೆ. ಇವಾಗ ಅದೇ ಒಂದು ಸಾಂಗ್ದು ಒಂದು ಇತ್ತೆಗ್ಬಿಟ್ಟು ಫಿಲಮ್ ಮಾಡಿದ್ರೆ ಇದ್ರಲ್ಲಿ ಮೂರು ವಿಷಯ ಕರೆಕ್ಟ್ ಆಗಿ ಜ್ಞಾಪಕ ಇಡ್ಬೇಕು ಅಂದ್ರೆ ತಿಳ್ಕೊಬೇಕಾಗ ಒಂದು ಜಾತಿ ಪ್ರೀತಿ ಪೊಲಿಟಿಕ್ಸ್. ಪೊಲಿಟಿಕ್ಸ್ ಅನ್ನೋದು ಜಾತಿ ಪ್ರೀತಿನ ಕತ್ರಿ ಇಲ್ಲದೆ ಕಟ್ ಮಾಡಿ ಟಕ್ 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 ಕಟ್ ಮಾಡಿ ಬಿಸಾಕ್ಬಿಡುತ್ತೆ. ಅದನ್ನ ಈ ಫಿಲಮ್ ಅಲ್ಲಿ ತುಂಬಾ ಚೆನ್ನಾಗಿ ನೀಟ್ ಕಟ್ಟಿದ್ದಾರೆ, ನೀಟಾಗಿ ಕಟ್ಟಿ ಕೊಟ್ಟಿದ್ದಾರೆ. ಇನ್ನು ನಮ್ಮ ರಾಜೀವ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಹೊಸೊಬ್ರು ಅನ್ಸಲ್ಲ ಸ್ವಲ್ಪ ಆಕ್ಟಿಂಗ್ ಅಲ್ಲಿ. ಆಮೇಲೆ ಒಂದ್ ಸ್ವಲ್ಪ ಫಿಲಮ್ ಇನ್ನೂ ಒಂದ್ ಸ್ವಲ್ಪ ಸ್ಪೀಡ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಆದ್ರೆ ಫಿಲಮ್ ಒಂದ್ ಇದ್ರಲ್ಲಿ ನೋಡ್ಬೇಕಂದ್ರೆ ಫಿಲಮ್ ಇಸ್ ಸೂಪರ್.